ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಡಾಕ್ಟರ್ ಎನೇ ಮಗ್ದುಂ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯವಲ್ಲ ಸಾಧನೆ ಮಾಡುವ ಗುರಿ ಇರಬೇಕು ಎಂದು ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನೇ ಮಗ್ದುಂ ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಮಸ್ಲಾಪುರ ಗ್ರಾಮದಲ್ಲಿ ಯುಪಿಎಸ್ಸಿ ನಡೆಸುವ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ 60ನೇ ಸ್ಥಾನ ಪಡೆದಿರುವ ಸಮ್ಯಕ್ ಪಾಟೀಲ್ ಅವರಿಗೆ ಸನ್ಮಾನಿಸಿ ಮಾತನಾಡುತ್ತಿದ್ದರು ಸಮ್ಯಕ್ ಪಾಟೀಲ್ ಅವರು ಇಂದು ಜಿಲ್ಲೆಯೇ ಅವರ ಕಡೆ ನೋಡುವ ಹಾಗೆ ಮಾಡಿದ್ದಾರೆ ಹಲವು ವಿದ್ಯಾರ್ಥಿಗಳು ಇವರಿಂದ ಮಾರ್ಗದರ್ಶನ ಪಡೆದುಕೊಳ್ಳಬೇಕು ಸಮ್ಯಕ್ ಅವರು ನಮ್ಮ ಗ್ರಾಮದ ಹೆಮ್ಮೆ ಇಂದು ಜೈನ ಸಮಾಜದ ವತಿಯಿಂದ ಅವರನ್ನು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ಸಂಗತಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡುವುದು ಸುಲಭದ ಮಾತಲ್ಲ ಕೊನೆಯ ಚಾನ್ಸ್ನಲ್ಲಿ ಸಾಧನೆ ಮಾಡಿ ಉತ್ತೀರ್ಣರಾಗಿರುವುದು ಸಂತಸ ಎಂದರು ಅದೇ ಮಸ್ಲಾಪುರದಲ್ಲಿ ಇವತ್ತು ಸ್ಪೆಷಾಲಿಟಿ ಎಂಬಿಬಿಎಸ್ ಎಂಬಿ ಅಷ್ಟೇ ಅಲ್ಲ ಸೂಪರ್ ಸ್ಪೆಷಾಲಿಟಿ ಮಾಡಿದಂತ ಡಾಕ್ಟರ್ಸ್ ತಮ್ಮ ಊರಾಗಿದ್ದಾರೆ ನೂರಾರು ಜನ ಇಂಜಿನಿಯರ್ಸ್ ಇದ್ದಾರೆ ಇಂತ ಒಂದು ಒಳ್ಳೆ ಕಲ್ಚರ್ ಇರುವಂತಕ್ಕಂತ ಊರು ಇದಕ್ಕೆ ಜಿಲ್ಲೆಯಲ್ಲಿ ನೀವು ಮಸ್ಲಾಪುರದ ಒಳ್ಳೆ ಶಿಕ್ಷಣವನ್ನು ಹೊಂದಿರತಕ್ಕಂತ ಸುಸಂಸ್ಕೃತವಾದಂತ ಊರು ಅಂತಕ್ಕಂತ ಮಾತು ಜಿಲ್ಲೆ ಒಳಗೆ ನಡೀತಾರೆ ಆ ಒಂದು ಮಾತನ್ನ ಅದಕ್ಕೆ ಒಂದು ಶಿಖರವನ್ನು ಇಟ್ಟಂತ ವ್ಯಕ್ತಿ ನಮ್ಮ ಸಂದೇಶ ಯಾಕಂದ್ರೆ ನಾವು ಎಲ್ಲ ಕಡೆ ಆಗಿದ್ವಿ ಡಾಕ್ಟರ್ಸ್ ಆಗಿದ್ವಿ ಇಂಜಿನಿಯರ್ಸ್ ಆಗಿದ್ವಿ ಸೂಪರ್ ಸ್ಪೆಷಲಿಸ್ಟ್ ಆಗಿದ್ವಿ ಎಲ್ಲ ಎಲ್ಲ ಸ್ಪೆಷಲಿಸ್ಟ್ಗಳಾಗಿದ್ವಿ ಇಂಜಿನಿಯರ್ಸ್ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೆಲಸಗಳು ಸೇರಿದ್ದಾರೆ ಫಾರಿನ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹುಡುಗರು ಇವತ್ತು ದೇಶ ವಿದೇಶಗಳಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ತಾರೆ ಆದರೆ ಈ ಒಂದು ಯು ಪಿ ಎಸ್ ಸಿ ಡೆಲ್ಲಿಗೆ ಹೋಗಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಇದರಲ್ಲಿ ಪಾಸ್ ಮಾಡಿಕೊಂಡು ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ನಲ್ಲಿ ಇವತ್ತು ಒಂದು ಸ್ಥಾನ ಗೆಲ್ಲಿಸ್ಕೊಳ್ಳೋದಂದ್ರೆ ಇದು ಐ ಐ ಎಸ್ ಇದರಲ್ಲಿ ಏನು ಬೇರೆ ಬದಲಾವಣೆ ಏನೂ ಇಲ್ಲ ಕೇವಲ ವಿಭಜನೆ ವಿಭಾಗಗಳಷ್ಟೇ ಬೇರೆ ಬೇರೆ ಅದಕ್ಕೆ ಈ ಒಂದು ಸ್ಥಾನಕ್ಕೆ ಏನಿದೆ ನಮ್ಮ ಸಮಯಕ್ಕೆ ಒಂದು ಮಾಡಿದ ಸಾಧನೆ ಸಮ್ಯಕ್ ಪಾಟೀಲ್ ಮಾತನಾಡಿ ನಾನು ಕಷ್ಟಪಟ್ಟು 5-6 ಸಲ ಪರೀಕ್ಷೆ ಬರೆದರೂ ವಿಫಲನಾದೆ ನಾನು ಏನು ಬೇಡ ಕೃಷಿ ಮಾಡುತ್ತಾ ಮನೆಯಲ್ಲಿ ಇರುವೆ ಎಂದಾಗ ನನಗೆ ಎಲ್ಲರೂ ಇನ್ನೊಂದು ಚಾನ್ಸ್ ಇದೆ ಕಟ್ಟು ಎಂದು ಪ್ರೋತ್ಸಾಹಿಸಿದರು ಈಗ ನಾನು ಪಾಸ್ ಆಗಿದ್ದು ಸಂತಸವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತಾಗಿ ನನ್ನ ಬಳಿ ಯಾರಾದರೂ ಮಾಹಿತಿ ಬೇಕಾದಲ್ಲಿ ನಾನು ಹೇಳಿಕೊಳ್ಳುತ್ತೇನೆ ಎಂದರು ಗ್ರಾಮದ ಎಲ್ಲ ಒಂದು ಮುಖ್ಯ ಉಪಯೋಗ ಏನಾಗಬೇಕಂದ್ರೆ ನನ್ನಿಂದ ಇನ್ಸ್ಪಿರೇಷನ್ ಆಗಿ ಅಥವಾ ನನ್ನಿಂದ ಗೈಡೆನ್ಸ್ ಪಡ್ಕೊಂಡು ಮುಂದಿನ ನಮ್ಮ ಯಾವ ವಿದ್ಯಾರ್ಥಿಗಳಿದ್ದಾರೆ ಯುವಜನರಿದ್ದಾರೆ ಅವರು ಇದೇ ಥರ ಇನ್ನೂ ನಾನು ಐ ಎ ಎಸ್ ಆಗ್ಬೇಕಂತ ಟ್ರೈ ಮಾಡಿದ್ದೆ ಬಟ್ ನನ್ನಿಂದ ಆಗಲಿಲ್ಲ ಬಟ್ ನೆಕ್ಸ್ಟ್ ಬರೋ ಎಲ್ಲ ಯುವಕರು ಯಾರೇ ಎಫರ್ಟ್ ಹಾಕ್ತೀನಿ ಅಂದರೆ ಪ್ರಿಪೇರ್ ಮಾಡ್ತೀನಿ ಅಂದರೆ ನಾನು ಗೈಡ್ ಮಾಡಕ್ಕೆ ತಯಾರಿದ್ದೀನಿ ತುಂಬಾ ಜನ ನಮ್ಮ ಗ್ರಾಮದಿಂದ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ ಏನ್ ಬೇಕಾದ್ರೂ ಮಾಡಬಹುದು ಕಷ್ಟಪಟ್ಟು ಏನ್ ಬೇಕಾದ್ರೂ ಮಾಡಬಹುದು ನಾನು ಆಕ್ಚುಲಿ ನನಗೆ ಲೇಟ್ ಆಯ್ತು 6 ಗಂಟೆ ತಗೊಂಡೆ ಯಾಕಂದ್ರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ಗೈಡೆನ್ಸ್ ಸಿಗ್ಲಿಲ್ಲ ಯಾಕಂದ್ರೆ ನಾನು ಬಂದಿರೋ ಒಂದು ವಾತಾವರಣದಿಂದ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಗೌರ್ಮೆಂಟ್ ಸರ್ವಿಸ್ ಗೆ ಪ್ರಿಪರೇಷನ್ ಇಲ್ಲ ಸ್ವಲ್ಪ ಅದರಲ್ಲಿ ತುಂಬಾ ಸ್ಟ್ರಾಟಜಿ ಎಲ್ಲ ಬೇಕಾಗುತ್ತೆ ಸೊ ಇವಾಗ ನಾನಾಗಿರೋದ್ರಿಂದ ಒಂದು ನಾನು ಏನು ಸಮಾಜಕ್ಕೆ ವಾಪಸ್ ಕೊಡ್ಬೋದಂದ್ರೆ ಮುಂದಿನ ಈ ಸಂದರ್ಭದಲ್ಲಿ ಜೈನ ಸಮಾಜದ ವತಿಯಿಂದ ಸಮ್ಯದ ಅವರನ್ನು ಸನ್ಮಾನಿಸಲಾಯಿತು ಅಲ್ಲದೆ ಸಮ್ಯದ ತಂದೆ ತಾಯಿಗಳನ್ನು ಕೂಡ ಸತ್ಕರಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನೇಮಿನಾಥ್ ಕೊಂಬಾರೆ ಚೌಗೋಡ ಪಾಟೀಲ್ ವಸಂತ ಸಮಾಜೆ ಮಹಾವೀರ್ ಕೊಂಬಾರೆ ಅಜಿತ್ ನಾಯಕ್ ಜೈಪಾಲ್ ಬನವನೆ ರಾಜೇಂದ್ರ ಬಡೋರೆ ವೈಭವ್ ಮಹಾಜನ್ ಸುಧೀರ್ ಮಗ್ದುಂ ಮಹಾವೀರ್ ಪರಮಾಜೆ ಎಸ್ ಎಸ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ ನ್ಯೂಸ್ಗಾಗಿ ಮಸ್ಲಾಪುರದಿಂದ ಸಂತೋಷ್ ಗಿರಿ